ಚಾಮರಾಜನಗರ ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಲಾಗಿ ಕಾಡಾನೆ ನಿಂತಿತ್ತು. ಇನ್ನು ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಚಾಮರಾಜನಗರದ ಗಡಿ ಭಾಗ ತಮಿಳುನಾಡಿನ ಅಸನೂರು ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಗಂಟೆಗೂ ಹೆಚ್ಚು ಕಾಲ ರಸ್ತೆಯಲ್ಲೇ ಕಾಡಾನೆ ನಿಂತಿತ್ತು. ಚಾಮರಾಜನಗರದ ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಲಾಗಿ ಕಾಡಾನೆ ನಿಂತಿತ್ತು. ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಕೂಡ ಅಸ್ತವ್ಯಸ್ತವಾಯಿತು. ಚಾಮರಾಜನಗರದ ಗಡಿಭಾಗ ತಮಿಳುನಾಡಿನ ಅಸನೂರು ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಗಂಟೆಗೂ ಹೆಚ್ಚು ಕಾಲ ಕಾಡಾನೆ ರಸ್ತೆಯಲ್ಲೇ ನಿಂತಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಕಾಡಾನೆಯೊಂದಿಗೆ ಸೆಲ್ಫಿಗಾಗಿ ಪುಂಡರು ಹುಚ್ಚಾಟವನ್ನ ಕೂಡ ನಡೆಸಿರುವಂತಹ ಘಟನೆ ನಡೆದಿದೆ. ಕಾಡಾನೆಯೊಂದಿಗೆ ಸೆಲ್ಫಿಯನ್ನ ಕ್ಲಿಕ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಇದ್ದಂತಹ ಒಂದಷ್ಟು ಪುಂಡರು ಪುಂಡಾಟವನ್ನ ನಡೆದಿದ್ದಾರೆ. ಆನೆಯ ಕೋಪಕ್ಕೆ ಹೆದ್ದಾರಿಯಲ್ಲಿ ಬರ್ತಾ ಇದ್ದಂತಹ ಬೈಕ್ ಜಕ್ಕಂ ಆಗಿದೆ. ಎಸ್ನಾ ದೃಶ್ಯಗಳಲ್ಲಿ ಗಮನಿಸಬಹುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಲಾಗಿ ನಿಂತಿರುವಂತಹ ಕಾಡಾನೆಯ ದೃಶ್ಯಗಳು ಇವು. ಚಾಮರಾಜನಗರ ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಚಾಮರಾಜನಗರದ ಗಡಿಭಾಗ ತಮಿಳುನಾಡಿನ ಅಸನೂರು ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ಅಂದರೆ ಆನೆ ಜೊತೆ ಒಂದು ಫೋಟೋವನ್ನು ಕ್ಲಿಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಒಂದಷ್ಟು ಜನರು ಕೂಡ ಮುಂದಾಗ್ತಾ ಇದ್ರು. ಆದರೆ ಮತ್ತೆ ಆನೆಗೆ ಹೆದರಿ ವಾಪಸ್ ಹೋಗಿದ್ದಾರೆ. ಕಾಡಾನೆಯೊಂದಿಗೆ ಸೆಲ್ಫಿಗಾಗಿ ಪುಂಡರ ಹುಚ್ಚಾಟ, ಆನೆಯ ಕೋಪಕ್ಕೆ ಹೆದ್ದಾರಿಯಲ್ಲಿ ಬರ್ತಾ ಇದ್ದಂತಹ ಬೈಕ್ ಕೂಡ ಜಖಂ ಆಗಿರುವಂತಹ ಘಟನೆ ನಡೆದಿದೆ. ಆಗಾಗ ರಸ್ತೆಗೆ ಕಾಡಾನೆ ಇಳಿಯುತ್ತೆ ಅಂತ ಸ್ಥಳೀಯರು ಕೂಡ ಹೇಳಿದ್ದಾರೆ. ಇನ್ನು ಕಬ್ಬು ತರಕಾರಿ ಲಾರಿಗಳನ್ನು ಅಡ್ಡಗಟ್ಟುತ್ತೆ ಈ ಎಲ್ಲ ಆನೆಗಳು ಅನ್ನುವಂತಹ ವಿಚಾರವನ್ನು ಕೂಡ ಅಲ್ಲಿ ಪ್ರತಿನಿತ್ಯ ನೋಡುವಂತಹ ಸ್ಥಳೀಯರು ಹೇಳಿರುವಂಥದ್ದು. ಎಸ್ನ ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸಬಹುದು ಸೆಲ್ಫಿಗಾಗಿ ಯಾವ ರೀತಿ ಮುಂದಾಗ್ತಾ ಇದ್ದಾರೆ ಅಂತ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.